ಈ ನೀವು ಕೂತಿರುವಂತ ಈ ಆಭರಣ ಅವಾಗ ಮೊದಲನೇ ಸಾರಿ ಇದು ಅವಾಗ ಪ್ರಾರಂಭವಾಯಿತು. ಅದಕ್ಕೆ ಕಲಾಸುರುಚಿ ಅಂತ ಪ್ರಾರಂಭವಾಯಿತು. ಬೇರೆ ಬೇರೆ ಆಯಾಮಗಳನ್ನು ಹೊಂದ ರಂಗಭೂಮಿಯಾಗಿರ್ಬೋದು, ಸಾಹಿತ್ಯ, ಸಂಗೀತ, ಗೋಷ್ಠಿಗಳು, ಕಾರ್ಯಾಗಾರಗಳು, ಮುಖ್ಯವಾಗಿ ರಂಗಭೂಮಿಗೆ ಸಂಬಂಧಪಟ್ಟ ವಿವಿಧ ಚಟುವಟಿಕೆಗಳಿಂದ ಪ್ರಾರಂಭವಾದದ್ದು. ಮುಂದೆ ಮುಖ್ಯವಾಗಿ 1995 2010 ಬರುವಷ್ಟರಲ್ಲಿ ದೊಡ್ಡ ಆಯಾಮಗಳನ್ನು ಹೊಂದಿಕೊಡ್ತಾ ವಾರದ ಕಥೆ ಅಂತ ಪ್ರಾರಂಭಿಸಿತು. ಇದು 578 ವಾರಗಳ ನಡೆದು ಲಿಮ್ಕಾ ದಾಖಲೆಯಾಗಿ ಮುಂದುವರಿತಾ ಇದೆ. ಆಮೇಲೆ ನಾವು 33/2008 ನಾವೆಲ್ಲ ಗೆಳೆಯರು ಕೂತ್ಕೊಂಡು ಯೋಚನೆ ಮಾಡಿದ್ವು. ಅವಾಗ ಒಂದು ರೀತಿ ಮೈಸೂರಿನಲ್ಲೊಂದು ನಿರ್ವಾತ ಸೃಷ್ಟಿಯಾಗಿತ್ತು. ಅದನ್ನ ಯಾಕೆ ಹೇಳಿದೆ ಅಂದ್ರೆ, ನಾನು ಇತ್ತೀಚೆಗೆ ಆಮಂತ್ರಣ ಪತ್ರಿಕೆ ನಮ್ಮ ಪತ್ರಕರ್ತರಿಗೆ ಕೊಟ್ಟಾಗ ತರುಣ ಪತ್ರಕರ್ತರು ನನಗೆ ಫೋನ್ ಮಾಡಿ ಏನದು ಚಾವಡಿ ಅಂದ್ರೆ ಏನು, ಎಂಥದ್ದು, ಏನ್ ಮಾಡ್ತೀರಿ ಎಲ್ಲ ಕೇಳಿದ್ರು. ಇಲ್ಲಿ ಹಿರಿಯರಿಗೆ ಅದೆಲ್ಲ ಗೊತ್ತಿದೆ. ನಾನು ಅಂಥವರಿಗೆ ಹೇಳ್ತಾ ಇದ್ದೀನಿ, ಸುಮಾರು 1960-70 ದಶಕದಲ್ಲಿ ಮೈಸೂರಿನಲ್ಲಿ ಮಂದಣ್ಣ ಕಾಫಿ ಹೌಸ್ ಅಂತ ಇತ್ತಂತೆ. ಹಿರಿಯರೆಲ್ಲ ಹೇಳ್ತಾರೆ, ನಾವು ನೋಡಿಲ್ಲ. ಅಲ್ಲಿ ನಮ್ಮ ಅಡಿಗರು, ಅನಂತಮೂರ್ತಿಯವರು, ಸಮಕಾಲೀನರು ಅದ್ಭುತವಾದ ಈ ಸೃಜನಶೀಲ ಸಾಹಿತ್ಯ ಕ್ರಿಯೆಯನ್ನು ನಡೆಸಿದ್ರು. ಅದೊಂದು ಹಿಸ್ಟಾರಿಕಲ್ ಅಂತ ಹೇಳ್ತಾರೆ, ನಮಗೆ ಮೈ ಜುಮ್ ಅಂದ್ಬಿಡುತ್ತೆ ಕೇಳ್ಕೊಂಡ್ರೆ. ಆಮೇಲೆ ಧಾರವಾಡಕ್ಕೆ ಹೋದ್ರೆ ಗೆಳೆಯರ ಬಳಗ ಅಂತ ನಮಗೆ ಗೊತ್ತಿದೆ, ಏನೇನು ಸೃಷ್ಟಿಯಾಯಿತು ಅಂತ ಹೇಳಿ. ಹೀಗೆ ಇದನ್ನ ನಾವು ತಲೆಯಲ್ಲಿಟ್ಟುಕೊಂಡು ಮೈಸೂರಿನಲ್ಲಿ ಹೆಚ್ಚು ಕಡಿಮೆ ಏನೂ ಇಲ್ಲ ಅಂತ ಅನ್ನೋ ಸ್ಥಿತಿನಲ್ಲಿದ್ದಾಗ ನಾವೆಲ್ಲ ಯಾಕೆ ಇಲ್ಲಿ ಒಟ್ಟಿಗೆ ಸೇರಬಾರದು, ಇನ್ನೊಂದು ಸಾರಿ ಸುಸಂಸ್ಕೃತವಾಗಿತ್ತು, ಸೃಜನಶೀಲವಾದ ಒಳ್ಳೆಯ ಸ್ವಸ್ಥ ಮನಸ್ಸುಗಳು ಒಟ್ಟಿಗೆ ಸೇರಿ ನಮ್ಮ ಸಮಾಜ, ಸಾಹಿತ್ಯ, ಸಂಸ್ಕೃತಿ ಬಗ್ಗೆ ಮುಕ್ತವಾಗಿ, ಯಾವ ದಾಕ್ಷಿಣ್ಯ, ಯಾವ ಕಾನೂನು, ಯಾವ ರೀತಿ ನೀತಿಗಳು ಇಲ್ಲದೆ ಬಹಳ ಹತ್ತಿರ ಮುಕ್ತವಾಗಿ ನಾವು ಮಾತಾಡ್ತಾ ಇದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗೋದ್ರ ಬಗ್ಗೆ ನಾವು ಆಸೆ ಇಟ್ಕೋಬಹುದಲ್ವೇ ಅಂತ ಯೋಚನೆ ಮಾಡಿ ಪ್ರಾರಂಭಿಸಿದ್ದು. ಮೊದಲನೇದನ್ನ 33/2008 ಉದ್ಘಾಟನೆ ಮಾಡಿಬಿಟ್ಟು ಇದೇ ಜಾಗದಲ್ಲಿ 99 ನಾವು ಕೂತಿದ್ದೀವಿ. 25-26 ವರ್ಷದ ಎಳೆಯವರಿಂದ ಹಿಡಿದು 80 ದಾಟಿದಂತಹ ಮಹಾ ವಿದ್ವಾಂಸರುಗಳು ಇಲ್ಲಿ ಬಂದು ನಮ್ಮ ಜೊತೆ ಮಾತಾಡಿದ್ದಾರೆ. ರಾಜ್ಯದ ಉದ್ದಗಲಕ್ಕೂ ಇರುವಂತ ಎಷ್ಟೋ ವಿದ್ವಾಂಸರುಗಳು, ಚಿಂತಕರು, ಸಾಹಿತಿಗಳು ಇಲ್ಲಿ ನಮ್ಮ ಜೊತೆಗೆ ಬಂದಿದ್ದಾರೆ. ನಮಗೆ ಯಾವುದೇ ರೀತಿಯ ದಾಕ್ಷಿಣ್ಯ ಇಲ್ಲದೆ, ಹೆದರಿಕೆ ಇಲ್ಲದೆ, ಒಂದು ರೀತಿ ಹೆದರಿಕೆ ಇರುತ್ತೆ ನಮಗೆಲ್ಲ ಇಲ್ಲದೆ, ಇಷ್ಟು ಹತ್ತಿರದಲ್ಲೂ ಕೂತ್ಕೊಂಡು ಇದೇನು ಹೀಗೇನು ಅಂತ ನಾವು ಮುಕ್ತವಾಗಿ ಚರ್ಚೆ ಮಾಡಿದ್ದೀವಿ, ಸಂವಾದ ಮಾಡಿದ್ದೀವಿ. ಇವತ್ತು ನಾವು 100ನೇ ವಾರಕ್ಕೆ ತಿಂಗಳಿಗೆ ಬಂದು ಇಲ್ಲಿ ಕೂತಿದ್ದೀವಿ. ಈಗ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ವಿಶೇಷಣೆಗಳನ್ನು ಮಾತ್ರ ಅವರನ್ನು ಪರಿಚಯ ಮಾಡಿಕೊಡ್ತಾರೆ. ಇವ್ರಿಗೆ ಏನೂ ಹೇಳೋದು ಬೇಡ. ಕಥೆಗಾರ ಎಸ್ ದಿವಾಕರ್ ಅವರು ಬಂದಿದ್ದಾರೆ, ಅವ್ರನ್ನ ಕೇಳಿಕೊಂಡು ಅವರಿಗೆ ನಮ್ಮ ಪರಿಚಯ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೆ. ಇವರ ಜೊತೆಗೆ ಸಂವಾದ ಮಾಡೋದಕ್ಕೆ ಪತ್ರಕರ್ತ ಚಿಂತಕ ನಮ್ಮ ಚಹಾ ರಘುನಾಥ್ ಅವರು ಬಂದಿದ್ದಾರೆ, ಸಾಹಿತಿ ಸಂಶೋಧಕ ಶಶಿಕುಮಾರ್ ಅವರು ಬಂದಿದ್ದಾರೆ. ಅವರಿಬ್ಬರಿಗೂ ಸಹ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಹೀಗೆ ಮತ್ತೊಮ್ಮೆ ನಾವು 100 ಬಂದು ಕೂತಿದ್ದೀವಿ, ಹೀಗೆ ಮುಂದುವರ್ಕೊಂಡು ಹೋಗಲಿ. ನಾವು ಎಲ್ಲರೂ ಕೈ ಜೋಡಿಸೋಣ, ಮುಂದೆ ಹೋದ್ರೆ ಒಳ್ಳೆಯದು. ಅದರಲ್ಲೂ ಈ ಪರಿಸ್ಥಿತಿ, ವರ್ತಮಾನದ ಈ ಪರಿಸ್ಥಿತಿಯಲ್ಲಿ, ಭರಾಟೆಯ ಪರಿಸ್ಥಿತಿನಲ್ಲಿ ನಾನು ಮೊದಲು ಹೇಳಿದಂತ ಸುಸಂಸ್ಕೃತ, ಸೃಜನಶೀಲ, ಸ್ವಸ್ಥ ಮನಸ್ಸುಗಳಿಂದ ಮಾತ್ರ ಏನಾದರೂ ಸ್ವಲ್ಪ ಪರಮರ್ಶೆಯನ್ನು ಇಟ್ಕೊಳ್ಳೋಕ್ಕಾಗುತ್ತೆ. ಅದು ತುರ್ತಾಗಿದೆ ಇವತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಬಹುಶಃ ನೀವು ಹೋಗ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ಇವತ್ತಿನ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ನಮ್ಮ ಶ್ರೀಮತಿ ಹರಿಪ್ರಸಾದ್ ಅವರು ಇಲ್ಲಿ ಬಂದಿರುವ ಮಹನೀಯರ ಕಿರುಪರಿಚಯ ಮಾಡೋದ್ರೊಂದಿಗೆ ಕಾರ್ಯಕ್ರಮ ಪ್ರಾರಂಭ. ನಿಮ್ಮೆಲ್ಲರಿಗೂ ಇನ್ನೊಂದು ಸಾರಿ ನಾನು ಆತ್ಮೀಯ ಸ್ವಾಗತ. ಎಲ್ಲರಿಗೂ ನಮಸ್ಕಾರ.
ಇಂದಿನ ಈ ಮಹಾನ್ ಚೇತನಗಳನ್ನ ಕಿರುಪರಿಚಯ ಮಾಡ್ಕೊಡೋದು ನನ್ನ ಸೌಭಾಗ್ಯ. ಇವತ್ತಿನ ಸಾಹಿತಿಯೊಡನೆ ಸಂವಾದ ಈ ಕಾರ್ಯಕ್ರಮ ನಾಡಿನ ಹೆಸರಾದ ಕಥೆಗಾರರು ಮತ್ತು ವಿಮರ್ಶಕರಾದ ಡಾಕ್ಟರ್ ಎಸ್ ದಿವಾಕರ್ ಅವರೊಡನೆ ನಡೆಯುತ್ತೆ. ವೃತ್ತಿಯಿಂದ ಪತ್ರಕರ್ತರಾದ ಶ್ರೀ ದಿವಾಕರ್ ಅವರು ಮಾಧ್ಯಮದ ಹಲವು ಸ್ಥಳಗಳಲ್ಲಿ ಕೆಲಸಗಳನ್ನು ನಿರ್ವಹಿಸಿರುವುದಲ್ಲದೆ ಚೆನ್ನೈನಲ್ಲಿ ಅಮೆರಿಕ ದೂತಾವಾಸ ಕಾನ್ಸುಲೇಟ್ನಲ್ಲಿ ಸಂಪಾದಕರು, ಬೆಂಗಳೂರಿನ ವಸಂತ ಪ್ರಕಾಶನ ಸಂಸ್ಥೆಯಲ್ಲಿ ಸಾಹಿತ್ಯ ಸಲಹೆಗಾರರು ಆಗಿದ್ದರು. ಸಣ್ಣ ಕಥೆ, ಕಾವ್ಯ, ಪ್ರಬಂಧ, ವಿಮರ್ಶೆ, ಸಂಪಾದನೆ, ಅಂಕಣ ಬರಹ ಇಂತಹ ವಿಭಿನ್ನ ಸಾಹಿತ್ಯ ಕ್ಷೇತ್ರಗಳಲ್ಲಿ 30 ಕೃತಿಗಳನ್ನು ಅವರು ಬಂದಿದ್ದಾರೆ, ರಚಿಸಿದ್ದಾರೆ. ರೂಪ ರೂಪಗಳನ್ನು ದಾಟಿ ಎಂಬ ಕೃತಿಯನ್ನು ನರೇಂದ್ರ ಪೈ ಅವರು ಅವರ ಬರಹಗಳನ್ನು ಅವಲಂಬಿಸಿದ ಕೃತಿಯನ್ನು ನರೇಂದ್ರ ಪೈ ಅವರು ಸಂಪಾದಿಸಿದ್ದಾರೆ. ಕೆಲವು ಉತ್ತಮ ಕೃತಿಗಳನ್ನು ಅವರು ಕನ್ನಡಕ್ಕೆ ತಂದಿದ್ದಾರೆ. ಇವರದೇ ಆಯ್ದ ಕಥೆಗಳ ಇಂಗ್ಲಿಷ್ ಅನುವಾದ ಹಂಡ್ರೆಡ್ಸ್ ಆಫ್ ಸ್ಟ್ರೀಟ್ಸ್ ಟು ದ ಪ್ಯಾಲೇಸ್ ರೈಟ್ಸ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ಪ್ರಕಟಿಸಿದೆ. ಇವತ್ತು ಬೆಳಿಗ್ಗೆ ನಾನು ಮೇಡಮ್ ಸರ್ವಮಂಗಲ ಹತ್ರ ಮಾತಾಡ್ತಾ ಇದ್ದೆ. ಅವರು ತುಂಬ ಒಳ್ಳೆ ಮಾತುಗಳು ಹೇಳಿದರು. ದಿವಾಕರ್ ಅವರು ಅತ್ಯುಚಿತ ಪದಗಳ ಆಯ್ಕೆಯ ಡಿಕ್ಷನ್ ಅಂತಾರೆ ಇಂಗ್ಲೀಷ್, ಅತ್ಯುಚಿತ ಪದಗಳ ಆಯ್ಕೆಯ ಒಳ್ಳೆಯ ಗಂಭೀರ ಬರಹ ಶೈಲಿ ಬಹಳ ಚೆನ್ನಾಗಿದೆ ಅವ್ರದು, ಕಂಪಲ್ಸಿವ್ ಟು ರೀಡ್ ಅಂತ ಅನ್ನೋ ಥರ ಹೇಳಿದರು. ಸರ್, ತಮಗೆ ಸ್ವಾಗತ. ಮತ್ತೆ ಇಂದಿನ ಸಾಹಿತ್ಯೋಡನೆ ಸಂವಾದದಲ್ಲಿ ಶ್ರೀ ದಿವಾಕರ್ ಅವರೊಡನೆ ಸಂವಾದನೆ ಮಾಡುವವರು ಶ್ರೀ ಚ ಹ ರಘುನಾಥ್ ಅವರು ಹಾಗೂ ಶ್ರೀ ಶಶಿಕುಮಾರ್ ಅವರುಗಳು. ಆಗಲೇ ಹೇಳಿದಾಗೆ ಶ್ರೀ ಚ ಹ ರಘುನಾಥ್ ಅವರು ಪ್ರಜಾವಾಣಿಯಲ್ಲಿ ವರದಿಗಾರರು, ಕವಿತೆ, ಕಥೆ, ಬಿಡಿ ಲೇಖನಗಳು, ಕಾರ್ಟೂನ್ಗಳ ಇತಿಹಾಸ, ಜೀವನ ಚಿತ್ರಗಳು, ಮಕ್ಕಳ ಕಥೆಗಳು ಇಂಥ ವಿಷಯಗಳನ್ನು ಕುರಿತ ಇವರ ಕೃತಿಗಳು ಪ್ರಕಟವಾಗಿವೆ. ಇವರ ಬರಹಗಳಿಗೆ ಅನೇಕ ಪ್ರಶಸ್ತಿಗಳು ದೊರೆತಿವೆ. ನನ್ನ ಲಿಸ್ಟ್ ಇದೆ, ನಾನು ಓದ್ತಾ ಇಲ್ಲ, ಅದನ್ನು ಕ್ಷಮಿಸಬೇಕು. ಪ್ರಶಸ್ತಿಗಳು, ಬಹುಮಾನಗಳು ದೊರೆತಿವೆ. ಇನ್ನು ಮೈಸೂರಿನವರೇ ಆದ ಶ್ರೀ ಶಶಿಕುಮಾರ್ ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ನಲ್ಲಿ ಇಂಗ್ಲಿಷ್ ಅನುವಾದಗಳ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಸಂಶೋಧನಾ ಪ್ರಬಂಧಗಳು ಹಲವಾರು ದೇಶಗಳಲ್ಲಿ ಮಂಡಳಿಯಾಗಿವೆ. ಪ್ರಸ್ತುತ ಶಶಿಕುಮಾರ್ ಅವರು ವಚನಾನುವಾದ ಯೋಜನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮತ್ತೆ ರೂಟ್ಲೆಜ್ ಕ್ರಿಟಿಕಲ್ ಡಿಸ್ಕೋರ್ಸಸ್ ಇನ್ ಸೌತ್ ಏಷ್ಯಾ ಈ ಯೋಜನೆಯಡಿ ಕನ್ನಡ ಸಂಪುಟದ ಸಂಪಾದನೆಯಲ್ಲೂ ನಿರತರಾಗಿದ್ದಾರೆ. ತುಂಬಾ ಸಂತೋಷ ಆಗುತ್ತೆ ನಿಮ್ಮನ್ನ ಪರಿಚಯ ಮಾಡ್ತಾರೆ. ದಟ್ಸ್ ಮೈ ನನ್ನ ಸೌಭಾಗ್ಯ ಅಂತಾನೆ ಹೇಳ್ತೀನಿ. ಇಷ್ಟ ಹೇಳಿ. ನಾವು ಈ 99 ಕಾರ್ಯಕ್ರಮಗಳ ಒಟ್ಟಿಗೆ ಸೇರಿಸುವ ಒಂದು ಚಿಕ್ಕ ಸಂಚಿಕೆಯನ್ನು ತಂದಿದ್ದೀವಿ. ಆ ಸಂಚಿಕೆಯಲ್ಲಿ ಎಲ್ಲ ವಿವರಗಳು ಸಿಗುತ್ತೆ. ಅದನ್ನು ದಯವಿಟ್ಟು ದಿವಾಕರ್ ಅವರು ಬಿಡುಗಡೆ ಮಾಡಬೇಕು ಅಂತ ಕೇಳ್ತೀನಿ. ಶ್ರೀಮತಿ ಹರಿಪ್ರಸಾದ್ ಅವರು ಬನ್ನಿ, ಶಶಿಧರ್ ಬನ್ನಿ, ದಯವಿಟ್ಟು ಎಲ್ಲರೂ ಈ ಸಂಚಿಕೆ ಅಂತ ಹೇಳ್ಬಿಡಿ. ಇದರಲ್ಲಿ ಪೂರ್ಣ ವಿವರಗಳು ಸಿಗುತ್ತೆ. ಇದರ ಜೊತೆಗೆ 2 ತಿಂಗಳಿಗೊಂದ್ಸರಿ ಸಂಗತಿ ಅಂತ ಹೇಳಿ ನಾವೊಂದು ಪತ್ರಿಕೆ ಅಂತ ಅರ್ಥ ಇದ್ದೇವೆ. ದಯವಿಟ್ಟು ಅದನ್ನು ತೆಗೆದುಕೊಳ್ಳಿ. ಈಗ ಈ ಕಾರ್ಯಕ್ರಮ ವಿದ್ಯುಕ್ತವಾಗಿ ಪ್ರಾರಂಭವಾಗುತ್ತೆ. ಸಂವಾದ ಇರುತ್ತೆ. ನಾವು, ಇವರು, ನೀವು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಸಂವಾದ ಮಾಡೋಣ.
ಪ್ರಾರಂಭ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಅಡಿಗರ ಶತಮಾನೋತ್ಸವ ಸಂಭ್ರಮ ಎಲ್ಲೆಡೆ ನಡೀತಾ ಇದೆ. ಸೊ ಹಾಗಾಗಿ ದಿವಾಕರ್ ಅವ್ರದ್ದು ಒಂದು ವಿಷಯ ಇಲ್ಲಿ ಹೇಳಿಲ್ಲ, ಅವರು ಅತ್ಯುತ್ತಮ ಕವನ ವಾಚಕರು ಕೂಡ. ಸೊ ಹಾಗಾಗಿ ಅವರನ್ನ ನಾನು ಬೇಡ್ಕೋತೀನಿ, ಒಂದು ಅಡಿಗರ ಪದ್ಯನ ನಾನು ಓದಬೇಕು ಅಂತ. ಕವಿತೆಯನ್ನ ವಾಚನ ಮಾಡೋ ಮುಖಾಂತರನೇ ಪ್ರಾರ್ಥನೆ ಅಂತ ಅಂದ್ಕೊಂಡೇನೆ ನೆನಪಿಸ್ಕೊಳ್ಳಿ. ಅಡಿಗರ ತೀರ ಒಂದು ಸಣ್ಣ ಕೋರವನ್ನ ನಾನು ಹೇಳ್ತೇನೆ. ಕೇಳಿಸ್ತಾ ಇದ್ದ ಸರಿ. ಅಡಿಗರ ಒಂದು ಕವನ, ನೆಲ ಸಪಾಟಿ ಇಲ್ಲ ನೀವು ಓದಿಗೆ ಸಹ. ತುಂಬ ಸಣ್ಣ ಪದ್ಯ, ಆದರೆ ವಿಶೇಷ ಏನು ಅಂದರೆ ನಮಗೆಲ್ಲ ನೀರು ಗೊತ್ತು. ನೀರು ಒಂದು ಇಮೇಜ್ ಕವಿತೆಯಲ್ಲಿ, ಆ ಒಂದು ನೀರು ಇಮೇಜ್ ಅದು ಇಷ್ಟೆಲ್ಲ ರೂಪಗಳಿದೆ ಒಂದು ನೀರಿಗೆ. ನೀರಿಗೆ ಸ್ವತಃ ಒಂದು ರೂಪ ಇಲ್ಲ, ಆದರೆ ಅದು ಭೂಮಿಗೆ ಬಂದರೆ ಭೂಮಿಯಲ್ಲಿ ಎಲ್ಲೆಲ್ಲೋ ಅದು ನಿಂತ ಅದಕ್ಕೊಂದೊಂದು ರೂಪ ಬರ್ತಾ ಇರುತ್ತೆ. ಆ ರೂಪಗಳಿಗೆ ನಾವು ಒಂದು ಹೆಸರು ಕೊಡ್ತಾ ಇರ್ತೀವಿ. ಈ ಅರ್ಥದಿಂದ ಉಪಯೋಗಿಸಿ ಕೊನೆಗೆ ಕೊನೆಯ ಸಾಧನೆಯಲ್ಲಿ ಅವರು ಭಾರತದ ಜಾತಿಯ ಬಗ್ಗೆ ಮಾತಾಡ್ತಾರೆ. ಅಂದರೆ ಅಡಿಗರಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡದಲ್ಲಿ 20ನೇ ಶತಮಾನದಲ್ಲಿ ಅವರು ಒಂದು ವಿಷಯದ ಮೇಲೆ ಕವಿತೆ ಬರೆದಿದ್ದಿಲ್ಲವೇ ಇಲ್ಲ. ಒಂದು ವಿಷಯದ ಮೇಲೆ ಒಂದು ಕವಿತೆ ಬರೆದ್ರೆ ಅದ್ರ ಜೊತೆಯಲ್ಲಿ 10 ವಿಷಯಗಳು ಸೇರಿಕೊಳ್ತಾ ಇತ್ತು. ಬಹುಶಃ ಅದರಿಂದಲೇ ಅವರು ಭಾಳ ಶ್ರೇಷ್ಠ ಕವಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದೊಂದು ಸಣ್ಣ ಪದ್ಯ. ನೆಲ ಸಪಾಟಿಲ್ಲ, ನೆಲ ಸಪಾಟಿಲ್ಲ, ಕೆರೆ ಹಳ್ಳ ಕೊಳ್ಳ ಬಾವಿ ಗೊಬ್ಬರ ಗುಂಡಿ ಹೀಗೆ ತಗ್ಗುಗಳು ಏರುಗಳು ಮುಗ್ಗರಿಸುವುದು ಸಹಜ. ತಗ್ಗುಗಳಲ್ಲಿ ನೀರು ತುಂಬುತ್ತದೆ, ಸಕಲ ಪುಂಡಿ ತೀರ್ಥ ಯಾರಿಗೂ ಬೇಡ. ಹರಿವ ನೀರೆಂಥದೇ ಇರಲಿ, ಯಾರದೇ ಅಭ್ಯಂತರಗಳಿಲ್ಲ. ಬಾವಿಯ ನೀರು ಕುಡಿಯಲಾಗುತ್ತದೆ, ಕೆಸರು ತುಂಬಿದ್ದರೂ ವಾಚೆ ಮುಚ್ಚಿದ್ದರೂ ಕೂಡ. ಆದರೂ ಎಷ್ಟೊಂದು ಭವ್ಯವಿದ್ದರೂ ಕಡಲ ನೀರ ಕುಡಿಯಲಾಗುವುದಿಲ್ಲ. ನೀರಿನ ಮೇಲೆ ಜಗದಾತ್ಮ ಸೂರ್ಯನ ಲಕ್ಷ ಲಕ್ಷ ಕೈ ಆಡತೊಡಗಿದರೆ ಜುಮ್ಮು ಕಂಪನ ರೂಪಚ್ಛೇದ ರೂಪಾಂತರ. ಆವಿಯಾದಾಗಲೇ ನೀರು ಶುದ್ಧ ಸ್ವರೂಪ, ಆಕಾಶ ಪ್ರತಾಪ ವಿದ್ಯುತ್ ದೀಪ ಧಾರಾಕಾರ ಸೇರಿ. ಆಕಾಶ ಸೇರಿದರೆ ಅಲ್ಲಿ ಹೊಂಡದ ನೀರು ತೀರ್ಥ ಬಾವಿಯ ನೀರು ಕಡಲುಬ್ಬು ನೀರು ಚರಂಡಿಯಲ್ಲಿ ಕೊಳೆಯುವ ನೀರು ಎಲ್ಲವೊಂದಾಗುವುದು. ಜಾತಿಯಲ್ಲಿದೆ ಹೇಳು ಇಲ್ಲಿ ಮಣ್ಣಲ್ಲಿ ನೆಟ್ಟಾಗ ಅಷ್ಟೇ. ಕಮ್ಮ ಸರ್, ನಿಮ್ಮನ್ನ ಪರಿಚಯ ಮಾಡುವಾಗ ಮೇಡಮ್ ಅನೇಕ ವಿಶೇಷಣಗಳನ್ನ ಬಳಸಿದರು. ಕಥೆಗಾರ, ಪ್ರಬಂಧಕಾರ, ಅಂಕಣಕಾರ, ಕವಿ ಕೂಡ ಅವರು. ನೀವು ಮೂಲತಃ ಏನು ಸರ್ ನನಗೊಂದು ಜಿಜ್ಞಾಸೆ, ಯಾಕೆಂದ್ರೆ ಎಲ್ಲ ಪ್ರಕಾರಗಳನ್ನು ಕೈಯಾಡಿಸಿದ್ದೀರಿ ಮತ್ತೆ ಸಾಕಷ್ಟು ಉತ್ತಮವಾದದ್ದನ್ನು ಬರೆದಿದ್ದೀರಿ, ನಿಮ್ಮನ್ನು ನೀವು ಹೇಗೆ ಗುರುತಿಸ್ಕೊಳ್ತೀರಿ? ನನ್ನನ್ನು ಗುರುತಿಸ್ಕೊಳ್ಳೋದು ಏನು ಅಂದರೆ ನನ್ನ ಬಹುಶಃ ನಾನೇನು ಮಾಡಿಲ್ಲ ಅಂತ ಗುರುತಿಸ್ಕೊಳ್ತೀನಿ. ಅಂದರೆ ಮಾಡಬೇಕಾದ ತುಂಬ ಇದೆ. ನಂದು ಒಂಥರ ಏನಿದೆ ಒಂದು ರೀತಿಯ ರೋಗ ಅಂತ ತಿಳ್ಕೊಬೋದು ನೀವು. ಏನು ಅಂದರೆ ಏನು ಬರೆದ್ರೂ ಕೂಡ ಐ ಆಮ್ ನಾಟ್ ಹ್ಯಾಪಿ. ಬಹುಶಃ ಅದೇನು ಕಾರಣ ಅಂತಂದರೆ ನಾನು ಸ್ವಲ್ಪ ಓದಿ ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ನಮ್ಗೆ ಯಾರೋ ಒಂಥರ ಅಡಿಗದೇ ಒಂದು ಪದ್ಯ ಇದೆ ವಿಮರ್ಶಕ ಅಂತ. ಆ ವಿಮರ್ಶಕದಲ್ಲಿ ಅವನು ಕೊನೆಗೆ ಹೇಳ್ತಾರೆ, ಜನ್ಮ ಶನಿಯೇ ಜಿಗಣೆ ಗಿಣೆಯ ಗುರುವೆ ಅಂತ ಹೇಳ್ತಾರೆ. ಅದರಲ್ಲಿ ನಾನು ಏನು ಮಾಡಬೇಕು ಅಂತಂದ್ರೆ ಒಳಗಡೆ ಒಬ್ಬ ವಿಮರ್ಶಕ ಇದ್ದಾನೆ, ನೀನು ಮಾಡಿದ್ದು ತಪ್ಪು ಅಂತ ಹೇಳ್ತಾನೆ ಅವನು. ಅಥವಾ ಸರಿ ಆದರೆ ತುಂಬ ಮೆಚ್ಚುಗೆನೂ ವ್ಯಕ್ತಪಡಿಸಲ್ಲ ಒಳಗಡೆ ವಿಮರ್ಶಕ ಇದ್ದಾನಲ್ಲ, ನಿಮ್ಮನ್ನು ಬೀಗ ಹಾಕೋಕ್ಕೂ ಬಿಡೋದಿಲ್ಲ ಅಂತ. ಆ ಥರ ಅಂತಲ್ಲ, ಬಟ್ ನನಗೆ ಅನಿಸುತ್ತೆ ನಮ್ಮೆಲ್ಲ ಗೊತ್ತಿರೋ ಹಾಗೆ ನಮಗೆ ಅಲ್ಲಿ ಭಾಳ ದೊಡ್ಡ ವಿಮರ್ಶಕರನ್ನು ನಮ್ಮ ಕಡೆ ಎಲ್ಲ ಗಮನಿಸೋದಿಲ್ಲ ಅಂತಂದರೆ ಅಷ್ಟು ಇಲ್ಲ. ಅದು ಕನ್ನಡದಲ್ಲಿ ವಿಮರ್ಶೆಯ ಪರಂಪರೆಯೇ ತುಂಬ ಇತ್ತೀಚಿಂದು ತುಂಬ ಕೆಲವರೇ ವಿಮರ್ಶಕರಿರೋರು. ಇವತ್ತು ವರ್ಷಕ್ಕೆ 1000 ಪುಸ್ತಕ ಬರುವಾಗ ಇರೋರು ಅದೇ ಹಳೆ ವಿಮರ್ಶಕರೇ ಅವರೇ ಬರೀಬೇಕು ಅನ್ನೋ ಒಂದು ಸ್ಥಿತಿ ಇದೆಯಲ್ಲ. ಇದರಿಂದ ವಿಮರ್ಶಕರನ್ನ ನಾವು ದುಡಿಸೋದ್ರಲ್ಲಿ ಬರ್ತಾ ಇಲ್ಲ. ಒಬ್ಬ ಎಷ್ಟು ಅಂತ ಓದ್ಲಿಕ್ಕೆ ಸಾಧ್ಯ? ಮುಖ್ಯ ಮಾಧ್ಯಮ ಏನು ಅಂದರೆ ಬಹುಶಃ ನಾನು ಸಾಹಿತಿ ಆಗಬೇಕು ಅಂತ ಆಸೆ ಪಟ್ಟು ನಾನು
ಎಂದೂ ಕೂಡ. ನನಗೆ ಬಹಳ ಒಂದು ಆಸೆ ಇದ್ದಿದ್ದೇನು ಅಂತಂದ್ರೆ ಒಂದು ಕಾಲೇಜಲ್ಲಿ ಲೆಕ್ಚರರ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಆಸೆ ಈಗಲೂ ಇದೆ, ನನಗೆ ಸಾಧ್ಯ ಇಲ್ಲ ಅಂತ ಗೊತ್ತಿದ್ರು ಇದೆ. ಯಾಕೆಂದ್ರೆ ಒಂದು ಒಂದು ಗ್ರಾಜ್ಯುಯೇಷನ್ ಮಾಡೋದೇ ತುಂಬಾ ಕಷ್ಟ ಆಯ್ತು ನನಗೆ, ನನ್ನ ಕೌಟಿಂಬ ಮತ್ತು ಇದರಿಂದ. ಹಾಗಾಗಿ ನನಗೆ ಲೆಕ್ಚರ್ ನಾನು ಆಸೆ ಪಟ್ಟಿತ್ತು ಅದು, ಆದ್ರೆ ಅದು ಆಗ್ಲಿಲ್ಲ. ಆಗ್ಲೇ ಇದ್ದಾಗ ಏನಾಯ್ತು, ಒಂದು ಒಂದು ರೀತಿಯ ಅಂತರ್ಮುಖ ನಾನು ಮೊದಲಿಂದನೂ ಕೂಡ ನನ್ನ ವೈಯಕ್ತಿಕ ಕಾರಣಗಳು ಇರ್ಬೋದು, ನನಗೆ ನಾನೇ ಯೋಚಿಸೋದು ಜಾಸ್ತಿ. ನನಗೆ ಸ್ನೇಹಿತರು ಕೂಡ ತುಂಬಾ ಜನ ಇಲ್ಲ ಅಂತ, ನನಗೆ ಜಯಂತ್ ಕಾಯ್ಕಿಣಿ ಅಂತ ಅವ್ರು ನೋಡಿದ್ರೆ ನನಗೆ ಬಟ್ಟೆ ಕಿಚ್ಚಾಗುತ್ತೆ, ನನಗಂತ ಸ್ನೇಹಿತರೇ ಇಲ್ಲ. ಅವ್ರು ಬಂದರೆ ಈ ಸಭೆಯಲ್ಲಿ ಎಲ್ಲರೂ ಕೂಡ ಅವ್ರ ಸ್ನೇಹಿತರಾಗಿರ್ತಾರೆ, ನನಗೆ ಇಲ್ಲಿ ಕೆಲವರೇ ಮಾತ್ರ ಪರಿಚಯ ಇದೆ ಅವ್ರ ಸ್ನೇಹಿತರು ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗೆ ಹಾಗೆ ನಾನು ಒಂದು ರೀತಿ ಓದುವ ಒಂದು ಹುಚ್ಚು ನನಗೆ ಬೆಳೆಯಿತು. ಓದು ಹುಚ್ಚು ಹೇಗೆ ಅಂತಂದ್ರೆ, ನಮ್ಮ ಮನೆಯಲ್ಲಿ ಎಲ್ಲರೂ ಓದ್ತಾ ಇದ್ರು. ಯಾಕೆ ಓದ್ತಾ ಇದ್ರು ಅಂತ ನನಗೆ ಹೇಳಲಾರೆ. ನಮ್ಮ ತಂದೆ ಓದ್ತಾ ಇದ್ರು, ತಾಯಿ ಓದ್ತಾ ಇದ್ರು, ನಮ್ಮ ಅಕ್ಕ ಅಂದ್ರೆ ಮೂರು ಜನ ಇದ್ರು ಓದ್ತಾ ಇದ್ರು, ನನ್ನ ತಂಗಿ ಓದ್ತಾ ಇದ್ರು, ಎಲ್ಲರೂ ಓದ್ತಾ ಇದ್ರು. ಮತ್ತು ನಮ್ಮಲ್ಲಿ ಒಂದು ಪರಂಪರೆ ಇದೆ. ನಮ್ಮಲ್ಲಿ ನಾನು ಸಣ್ಣ ಹುಡುಕ ಆಯ್ತಾಗ ಇನ್ನೂ ನೆನಪಿದೆ, ನಮ್ಗೆ ಬಹಳ ಹತ್ತಿರದ ಬಂಧುಗಳು ಅಂದ್ರೆ ಡಿ ವಿ ಜಿ, ನನ್ನ ತಾಯಿ ಸೋದರ ಮಾವ. ಹಾಗಾಗಿ ಅವ್ರ ಬಗ್ಗೆ ನಮ್ಮ ಎಲ್ಲ ಅವ್ರು ಯಾರ ಮನೆಗೂ ಬರ್ತಾ ಇರಲಿಲ್ಲ, ಅಟ್ಲೀಸ್ಟ್ ನಾನು ಸಣ್ಣ ಹುಡುಕಿದಾಗ ಡಿ ವಿ ಜಿ ಯಾರ ಮನೆಗೂ ಬಂದಿದ್ದಂತ ನಾನು ನೋಡಿದೆ. ಆದರೆ ನಮ್ಮ ಇಡೀ ಕುಟುಂಬದಲ್ಲಿ ನಮ್ಮ ಸಂಬಂಧಿಕರೆಲ್ಲರೂ ಕೂಡ ಡಿ ವಿ ಜಿಗಂದ್ರೆ ಮಹಾ ಗೌರವ ಇತ್ತು. ಪಕ್ಷೆ ನನ್ನ ಮನಸ್ಸಲ್ಲಿ ಇರಬೇಕು, ನಾನು ಲೇಖಕ ಆದರೆ ಇವರಲ್ಲಿ ಎಲ್ಲರಿಂದಲೂ ಕೂಡ ನಾನು ಗೌರವಿಸಲ್ಪಡ್ತೀನಿ ಅಂತ ಒಂದು ಇದ್ದಿರ್ಬೋದು, ಅದೊಂದು ಮನಸ್ಸಲ್ಲಿ ಇರ್ಬೋದು. ನನಗೆ ಗೊತ್ತಿಲ್ಲ, ಅಷ್ಟೆಲ್ಲ ಸೈಕಾಲಜಿ ನನಗೆ ಗೊತ್ತಿಲ್ಲ. ಒಂದು ಎರಡನೇದು ಓದ್ತಾ ಇದ್ದಾಗ ನಮಗೆ ನನಗೆ ಎರಡನ್ನ ನಾನು ಮುಖ್ಯವಾಗಿ ಇಲ್ಲಿ ಹೇಳಲೇಬೇಕು. ಒಂದು ಕೈ ಸಿಕ್ಕಿದ್ದೆಲ್ಲ ಓದ್ತಾ ಇದ್ದೆ ನಾವು. ಮೊದಲೆಲ್ಲ ನಾವು ಎನ್ ನರಸಿಂಹಯ್ಯ ಕಾದಂಬರಿಯಿಂದ ಶುರು ಮಾಡಿದ್ದೆ, ಅದಕ್ಕೂ ಮುಂಚೆ ಚನ್ನಮ್ಮ ಪತ್ರಿಕೆಯಿಂದ ನಾವು ಶುರು ಮಾಡಿದ್ದೆವು ಇದೆಲ್ಲ ಓದ್ದಾಗ. ಆಮೇಲೆ ನಮ್ಮಲ್ಲಿ ಆನಕ್ಕರು ಎಲ್ಲ, ನಾವು ಹೈಸ್ಕೂಲಿಗೆ ಬಂದಿಟ್ಟಿ ಭಾಳ ದೊಡ್ಡ ಹೆಸರು ಆನಕ್ಕರು ಅಂತ. ಅವ್ರ ಭಾಷಣಗಳು ಎಲ್ಲ ಚಾಮರಾಜಪೇಟೆಯವ್ರ ಭಾಷಣ ಇದ್ರೆ ನಾವು ಇಷ್ಟೊಂದು ನಡ್ಕೊಂಡು ಹೋಗೋ ಭಾಷಣ ಕಳೆದೋಸ್ಕರ ಹೋಗ್ತೀವಿ ಅಂದರೆ ಅದ್ಭುತವಾದ ಭಾಷಣಕಾರರು ಒಮ್ಮೆ ಆಗಿದ್ದರು. ಮತ್ತು ಅವ್ರಿಗೆ ಬಹುಶಃ ನಾನು ಒಬ್ಬ ಲೇಖಕ ಅಂದರೆ ಹೇಗಿರಬೇಕು ಅಂತ ಒಂದು ಕಲ್ಪನೆಯನ್ನು ಬಹುಶಃ ಉಳಿದ ಲೇಖಕರಿಗೆ ಕೊಟ್ಟಂಥ ಒಬ್ಬ ಲೇಖಕ ಅನಾಕು ಅಂತ ನನಗೆ ಅನಿಸುತ್ತೆ. ಒಂದು ಜುಬ್ಬ ಇರಬೇಕು, ಒಂದು ಪೈಜಾಮ ಇರಬೇಕು, ವೇಸ್ಟ್ ಕೋಟ್ ಇರಬೇಕು, ತಲೆಯನ್ನು ಹೀಗೆ ಮುಚ್ಚಬೇಕು. ಆ ಕಾಲದಲ್ಲಿ ತುಂಬ ಜನ ಅನಾಕರನ್ನು ಇಮಿಟೇಟ್ ಮಾಡಿದ್ದನ್ನು ನಾನು ನೋಡಿ, ಅವ್ರ ಹೆಸರುಗಳೆಲ್ಲ ನಾನು ನೋಡಿಲ್ಲ ಅಂದರೆ ಅವ್ರು ಹಾಗೆ ಕಾಣಲಿಕ್ಕೆ. ಇದೊಂದು ಲೇಖಕನ ಒಂದು ಛಾಪು ಅವರಿಗಿದೆ ಅಂತ. ಮತ್ತು ಅದ್ಭುತವಾದ ಭಾಷಣಕಾರ, ಅವ್ರ ಭಾಷಣ ಕೇಳಿದರೆ ನಿಜವಾಗ್ಲೂ ಸೂಕ್ಷ್ಮವಾಗಿ ಸ್ವಲ್ಪ ತಾಳ್ಮೆಯಿಂದ ಅವ್ರ ಭಾಷಣ ಕೇಳಿದರೆ ನಮ್ಗೆ ಗೊತ್ತಿಲ್ಲದ ಗೊತ್ತಿಲ್ಲದ ಮೇಲೆ ನಮ್ಮ ಕನ್ನಡ ಸಾಹಿತ್ಯದ ಒಂದು ಪ್ರೀತಿ ಹುಟ್ಟುತ್ತಾ ಇತ್ತು. ಅದಂತೂ ನಾನು ಹೇಳಲೇಬೇಕು ನನಗೆ. ಅನಕರು ಬರೆದಿದ್ದನ್ನು ಇವತ್ತು ಎಷ್ಟು ಜನ ಓದ್ತಾರ ಅಂತ ನನಗೆ ಗೊತ್ತಿಲ್ಲ. ಆದರೆ ಅವ್ರು ಎಂಥ ಇನ್ಸ್ಪೈರಿಂಗ್ ಸ್ಪೀಕರ್ ಆಗಿದ್ರು ಅಂತಂತಂದರೆ, ನಾನು ಕೇಳಿದರೆ ಅರೇ ಕನ್ನಡದಲ್ಲಿ ಏನೇನೋ ಇದೆಯಲ್ಲ, ಒಂದಾದ್ರೂ ಪುಸ್ತಕ ನಾನು ಓದಬೇಕು ಅಂತ ಅನಿಸಿದ್ದೆ. ನಿಜ ನಮ್ಮಲ್ಲಿ ಒಂದು ಅವ್ರಿಗೆ ಗೊತ್ತಿಲ್ಲದೆ ಸಾಕಷ್ಟು ಅಭಿರುಚಿಯನ್ನು ಹುಟ್ಟಿಸಿದ್ರು. ನಾನು ದೇವನಹಳ್ಳಿ ಅಂತ ಒಂದು ಜಾಗದಲ್ಲಿ ನಾನು ಎಸ್ ಎಲ್ ಸಿ ಮಾಡಿದ್ದು, ಆಗ ನನಗಿನ್ನು ಅದರ ಫಸ್ಟ್ ನಾನು ನೋಡಿದ್ದು. ಆವಾಗ ಅವ್ರನ್ನ ಎಲ್ಲೋ ಕೋಲಾರದಲ್ಲೋ ಎಲ್ಲೋ ಅವ್ರ ಭಾಷಣಕ್ಕೆ ಕರೆಸಿದ್ರು. ನಮಗೊಬ್ರು ಹೆಡ್ ಮಾಸ್ಟರ್ ಇದ್ರು, ಅವರು ಆನಕ್ಕರು ಮಹಾಭಕ್ತರು, ಅವ್ರು ಹಾದಿನಲ್ಲಿ ಕಾರ್ ಹೋಗ್ತಾರೆ ಅಂತ ಹೇಳಿ ಅವ್ರ ಕಾರ್ ಅಡ್ಡ ಹಾಕಿ ನಮಗೆ ಒಂದು ಭಾಷಣ ಮಾಡಿಸಿದ್ರು. ಒಂದು ಮುಕ್ಕಾಲು ಗಂಟೆ ಅವರು ಬಂದು, ನಾವು ಟೆಂತ್ ಸ್ಟ್ಯಾಂಡರ್ಡ್ ಹುಡುಗರು, ಮಾತಾಡಿ ಅವ್ರು ಕೇಳಿದ ಒಂದು ಮಾತು ನನಗೆ, ಯಾರ ಹೆಸರು ಕೇಳಿರಲಿಲ್ಲ ನಾವು, ನಮಗೆ ಹಿಡಿದು ಕುವೆಂಪು ಬೇಂದ್ರೆ ಇಷ್ಟೇ ಕಾವ್ಯ. ಅವತ್ತು ಆನಕರು ಅಡಿಗರ ಬಗ್ಗೆ ಮಾತಾಡಿದ್ರು. ಯಾವಾಗ ಇದು ಅಂತಂದ್ರೆ ಅಡಿಗರಿಗೂ ಅನಂತಮೂರ್ತಿಗೂ ಪರಿಚಯನೇ ಇರಲಿಲ್ಲ ಆ ಕಾಲದಲ್ಲಿ. ಅಂದರೆ ಅನಂತರಿಗೆ ಒಂದು ಏನಿತ್ತು ಅಂತಂದ್ರೆ, ಫಸ್ಟ್ ಏನು ಬಂದರೂ ಕನ್ನಡದಲ್ಲಿ ಅದರ ಬಗ್ಗೆ ಭಾಷಣ ಮಾಡಿ ಅವ್ರು ಹೇಳ್ತಾರೆ. ಇದೆಲ್ಲ ಕಾರಣ ಇರ್ಬೋದು ಒಂದರ ಕಾರಣ. ಮತ್ತು ನನಗೆ ಕವಿ ಆಗಬೇಕು ಅಂತ ಭಾಳ ಹುಚ್ಚಿತ್ತು. ಯಾವಾಗ ಲೆಕ್ಚರರ್ ಆಗೋಕ್ಕಾಗಲ್ಲ ಅಂತಂದ್ರು ಕವಿ ಆಗಬೇಕು ಅಂತ ನೂರಾರು ಪದ್ಯಗಳನ್ನು ಬರ್ತದೆ, ಎಲ್ಲ ಇನ್ವಿಟೇಷನ್ಸ್. ಮೈಸೂರು ಮಲ್ಲಿಗೆ ಬಹಳ ಪ್ರಖ್ಯಾತವಾದ ಇದು, ಬೆಂಗಳೂರ ಚಂಗು ಲಾಬಿ ಅಂತ ಒಂದು ಪದ್ಯ, ಒಂದು ಸಂಕಲನ ನಾನು ರೆಡಿ ಮಾಡಿದ್ದೆ, ಒಂದು ಸಂಕಲನ ಮಾಡಿಟ್ಟಿದ್ದೆ. ಅವನೊಂದು ಸಲ ಮಡ್ರಾಸ್ಗೆ ಹೋದೆ, ಮಡ್ರಾಸ್ಗೆ ಹೋದರೆ ರಾಮಾನುಜನ್ನು ನನಗೆ ಆವಾಗ ಗಿರೀಶ್ ಕಾರ್ನಾಡ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ಟಲ್ಲಿ ಕೆಲಸ ಮಾಡ್ತಾ ಇದ್ರು. ಆವಾಗ ನನಗೆ ಪರಿಚಯ ಭಯಕ್ಕೆ ಮಾಡಿದ್ರು.
ಮಠಾಶ್ರಮ ಒಳ್ಳೆ ಹೋಟ್ಲುಗಳು ಇರ್ತಾರಲ್ಲ, ನಾವೆಲ್ಲ ಬ್ಯಾಚುಲರ್ಸು. ಗಿರೀಶ್ ಕರ್ನಾಟಕ ಆ ಕಾಲದಲ್ಲಿ ಒಂದು ಕಾರು, ಅವ್ರಿಗೊಂದು ಮನೆ, ಅಡಿಗೆ ಒಂದು ಬೈಕ್, ಒಂದು ಸಂಕಲನ ಕೂಡ ತಂದಿದ್ದಾರಲ್ಲ ಬೈಕ್. ಇಲ್ಲ, ತಂದಿಲ್ಲ. ಇಲ್ಲ, ಉದ್ಯಾನ ಕಾವ್ಯ ಪ್ರಶಸ್ತಿ ಬಂದಿದೆ ಅದು ಆಮೇಲೆ, ಭಾಳ ಆಮೇಲೆ, ಭಾಳ ಆಮೇಲೆ ಕತೆ. ಸರಿ, ಈ ಒಂದಷ್ಟು ಕೆಲ ಕೂತ್ಕೊಂಡು ಗಿರೀಶ್ ಕರ್ನಾಟಕ ತೊಗೊಂಡು ಹೋಗ್ತಾ ಇದ್ದೆ. ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಕೊನೆಗೆ ರಾಮಾನುಜನ್ ಬರ್ತಾರೆ ಮುಂದಿನ ವಾರ, ಒಂದು 3 ತಿಂಗಳು ಇರ್ತಾರೆ, ಅವ್ರಿಗೆ ನಿಮ್ಮ ಪದ್ಯ ತೋರಿಸಿದ್ರು. ದಿಸ್ ಇಸ್ ಅಬೌಟ್ 1969. ನನಗೆ ರಾಮಾನುಜಂದ್ರೆ ಯಾರು ಗೊತ್ತಿರಲಿಲ್ಲ. ಗಿರೀಶ್ ಕರ್ನಾಟಕ ಹೇಳಿದ್ರು ಆಯ್ತು ಅಂತ ರಾಮಾನುಜನ್ ಬಂದರು. ಅವರಿಗೆ ನಾನು ಕಂತೆ ತಗೊಂಡು ಕೊಟ್ಟೆ. 3 ದಿವಸ ಅದನ್ನು ಇಟ್ಕೊಂಡು ಓದಿ 4ನೇ ದಿವಸ ಕರೆಸಿದ್ರು ಮನೆಗೆ. ಹೋದ್ಮೇಲೆ ಅವ್ರು ಎಷ್ಟು ರಾಮಾನುಜನ್ನಲ್ಲಿ ಎಷ್ಟೋ ಜನ ನೋಡಿದ್ರು ಗೊತ್ತಿಲ್ಲ, ಎಷ್ಟು ಚೆನ್ನಾಗಿ ಅವ್ರು ಮಾತಾಡಿದ್ರು ಅಂತಂದ್ರೆ ನನಗೆ ಏನೂ ಹರಟಾಗಲಿಲ್ಲ. ಇನ್ನು ಪದ್ಯದಲ್ಲಿ ಏನೂ ಇಲ್ಲ ಅಂತ ಅನ್ನೋದನ್ನು ಎಷ್ಟು ಸುಂದರವಾಗಿ, ಎಷ್ಟು ಕವಯವಾಗಿ ನನಗೆ ಅನ್ನಿಸ್ತು. ನನ್ನ ಕವಿತರಿಗೆ ಏನೂ ಇಲ್ಲ ಅಂತ. ಹಾಗಾಗಿ ಮಧ್ಯೆ 10 ವರ್ಷಕ್ಕೋ 20 ವರ್ಷಕ್ಕೋ ಏನೋ ಒಂದು ಬಾರಿ ಬಂದು ಅನ್ಸ್ಕೊಂಡು ಯಾರೋ ಸ್ನೇಹಿತರು ಕೀರಂ ನಾಗರಾಜ್ ಇಂಥವ್ರು ಏನೋ ಚೆನ್ನಾಗಿದೆ ಅಂತೇಳಿ ಅದು ಬಂದಿದ್ದು ಒಂದು ಸಂಕಲನ ಅಷ್ಟೇ. ಅದಾದ್ಮೇಲೆ ನನಗೆ ಅನ್ನಿಸ್ತು ಇದು ಕಾವ್ಯ ಇಲ್ಲ, ಬಿಟ್ಟೋಯ್ತು ಅಂತೇಳಿ. ಆದರೆ ಆ ಕಾಲದಲ್ಲಿ ಮಾಸ್ತಿ ನನ್ನ 15 ಪದ್ಯಗಳನ್ನು ಜೀವನದಲ್ಲಿ ಪಬ್ಲಿಷ್ ಮಾಡಿದ್ರು, ಜೀವನ ಪತ್ರಿಕೆ ಮಾಸ್ತಿಯವರು. ಆ ಕಾಲ ಅವರೇ ಅನ್ನಿಸ್ತು ಕಾವ್ಯದಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ. ನನಗೆ ಗೊತ್ತಾದ್ಮೇಲೆ ಸಂಗೀತ ಕಲಿಬೇಕು ಅಂತ ಆಸೆ, ಯಾರತ್ರ ಕಲಿಯೋದು ಅಂತ. ಆಗ ನನಗೆ ಗೊತ್ತಿದ್ದು ಅಂತಂದ್ರೆ ಬಹಳ ದೊಡ್ಡ ಸಂಗೀತಕಾರ ಪ್ರಪಂಚದಲ್ಲಿರೋರು ಒಬ್ಬರೇ ಒಬ್ಬ ಬಾಲಮುರಳಿ ಕೃಷ್ಣ. ಅವನ ಪರಿಚಯ ಮಾಡಿಕೊಂಡು ಅದು ಹೇಗೆ ಅವನು ಪರಿಚಯ ಮಾಡಿಕೊಂಡೆ ಅಂತ ಇದು ಬರ್ತಾ ಇವ್ರ ಜೊತೆ ನಾನು ಹೇಳಿದೆ. ಅದು ತುಂಬ ದೊಡ್ಡದಾಗತ್ತೆ ನಾನು ಹೇಳೋಲ್ಲ ಅಂತ. ಇಲ್ಲ ಹೇಳ್ಬಿಟ್ಟಿದ್ದೆ ಏನಿಲ್ಲ, ನನ್ನ ಮದ್ರಾಸನ ಪ್ರಶ್ನಿಸ ಇದ್ದೆ ಅವಾಗ, ಕಮ್ಯುನಿಸ್ಟ್ ಬೇರೆ ಆಗಿದ್ದೆ ಆ ಕಾಲದಲ್ಲಿ. ಆಗ ಈ ಬಾಲಮುರಳಿ ಕೃಷ್ಣ ಅವರು ಮೆಚ್ಚಿರ್ತಾ ಇತ್ತು. ಅವ್ರು ಪರಿಚಯ ಮಾಡ್ಕೊಂಡು ಹೇಗೆ, ಅವ್ರು ಪರಿಚಯ ಭಾಳ ದೊಡ್ಡ ಸಿಂಗರ್, ಹೇಗೆ ಪರಿಚಯ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಮದ್ರಾಸಲ್ಲಿ ಆ ಕಾಲದಲ್ಲಿ ತುಂಬ ಸಭೆಗಳು ಇತ್ತು, ಸಂಗೀತ ಸಭೆಗಳು. ಆಗೆಲ್ಲ 3 ರೂಪಾಯಿ 5 ರೂಪಾಯಿ ಟಿಕೆಟ್ ಅಷ್ಟೇ ಇದೆ. ನಾನು 6:30 ಒಂದು ಕಾನ್ಸರ್ಟ್ ಇದೆ ಒಂದು ಇದರಲ್ಲಿ ಅಂತಂದರೆ 6 ಗಂಟೆಗೆ ಹೋಗಿ ಟಿಕೆಟ್ ತಗೋತಾ ಇದ್ದೆ, ಹೊರಗಡೆನೆ ನಿಂತಿರ್ತಾ ಇದ್ದೆ. ಆವಾಗ ಈ ಆರ್ಗನೈಸರ್ಸ್ ಇದ್ದಾರಲ್ಲ, ಸಮಾರಂಭ ಏರ್ಪಡಿಸಿದ್ರು, ಅವ್ರು ಬರ್ತಾ ಇದ್ರು 6:00 ಅಷ್ಟೊತ್ತಿಗೆ. ಈ ಬಾಲಮುರಳಿ ಕೃಷ್ಣ ಅವರು ಕಾರಲ್ಲಿ ಬಂದು ಇಳಿತಾ ಇದ್ರು. ಇಳಿದ ತಕ್ಷಣ ಇವರು ಎದುರುಗೊಳ್ತಾ ಇದ್ರು ಒಳಗೆ ಕರ್ಕೊಂಡವ್ರು, ಒಂದು ಆರ್ಗನೈಸರ್ ಒಂದು 4-5 ಜನ. ಅವ್ರ ಮಧ್ಯೆ ನಾನು ಸೇರ್ಕೊತಾ ಇದ್ದೆ, ನಾನು ಒಂದು ನಮಸ್ಕಾರ ಬಿಟ್ಟಿದ್ದೆ. ದಿಸ್ ಐ ಡಿಡ್ ಇಟ್ ಫಾರ್ 3 ಇಯರ್ಸ್. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್, 3 ಗಂಟೆ ಹೊತ್ತು ಅವ್ರ ಕಚೇರಿ ಎಲ್ಲಿದ್ರು ಅಲ್ಲಿ ಹೋಗೋದು, ನಮಸ್ಕಾರ ಹೊಡಿಯೋದು. 4ನೇ ವರ್ಷಕ್ಕೆ GVIR ಹಂಸಗೀತೆ ಒಂದು ಸಿನಿಮಾ ಮಾಡಲಿ ಕೊಟ್ರು. ಇವೆಲ್ಲ ನೋಡಿದ್ದೀರ ಸಿನಿಮಾ, ಅದ್ರಲ್ಲಿ 1 ಗಂಟೆ ಅವ್ರ ಮ್ಯೂಸಿಕ್ ಇದೆ, ಅದರಲ್ಲಿ ಸಾಂಗ್ ರೆಕಾರ್ಡಿಂಗ್ ಇದೆ. ನನಗೆ ಗೊತ್ತಾಯ್ತು, ನಾನು ಹೋದ ಯಾರು ಕೇಳಿದೆ, ನಾನು ಬರ್ತೀನಿ ಆ ರೆಕಾರ್ಡಿಂಗ್ ಟೈಮ್ ದಯವಿಟ್ಟು ನಾನು ಹೇಳಿ ನಾನು ಬರ್ತೀನಿ ಅಂತ ಹೋದೆ. ಅವ್ರು ಹೇಳಿದರು ನೀನು ಬಾ ಅಂತಂದರು. ಅವ್ರು ಯಾವತ್ತೋ ಒಂದು 3 ದಿವಸ ರೆಕಾರ್ಡಿಂಗ್ ಒಂದು ಸ್ಟುಡಿಯೋದಲ್ಲಿ, ಭರಣಿ ಸ್ಟುಡಿಯೋ ಅಂತ ಕಾಣುತ್ತೆ ಮದ್ರಾಸಲ್ಲಿ. ಸೊ ಅವತ್ತು ಬೆಳಗ್ಗೆ 9 ಗಂಟೆಗೆ ರೆಕಾರ್ಡಿಂಗು, ನೀನು 8 ಗಂಟೆಗೆ ನಮ್ಮ ಮನೆಗೆ ಬಂದುಬಿಡು, ನಮ್ಮ ಕಾರಲ್ಲಿ ಹೋಗೋಣ ಅಂತ ಹೇಳಿದರು. ಅಂದರು ಆಯಿತು, ನಾನು 8 ಗಂಟೆಗೆ ಹೋದೆ. ಅವತ್ತು ಇನ್ಯಾರು ಒಬ್ಬ ಅವ್ರನ್ನ ಮನೆಯಿಂದ ಬಾಲಮುರಳಿ ಕೃಷ್ಣನ ಒಂದು ಟ್ಯಾಕ್ಸಿ ಮಾಡ್ಕೊಂಡು ಕರ್ಕೊಂಡು ಬರೋಣ, ಅವನೇನೋ ಕೈ ಕೊಟ್ಟ ಅಥವಾ ಯಾರೇ ಅವ್ನು ದುಡ್ಡು ಕೊಟ್ಟಿರಲಿಲ್ಲ ಅನ್ನೋ ಗೊತ್ತಿಲ್ಲ. ಸರಿ, ನೀನು ಹೋಗಿ ಕರ್ಕೊಂಬರ್ತೀಯ ಅಂತ ಗೊತ್ತು ಅಂದೆ. ನಿಂಗೆ ಅವ್ರ ಮನೆ ಗೊತ್ತು ಅಂತ ಗೊತ್ತು ಅಂದೆ. ಯಾಕೆಂದರೆ ಅವ್ರ ಮನೆ ಎಲ್ಲಿತ್ತು ಅಂತ ನಾನು ಕಂಡುಹಿಡಿದಿದ್ದೆ. ಕಂಡುಹಿಡಿದು ಆ ರೋಡಲ್ಲಿ ಆ ಕಡೆ ಎಲ್ಲಾದರೂ ಹೋದರೆ ಆ ರೋಡಲ್ಲಿ ಮೇಲಿಂದ ಆ ಕಡೆಯಿಂದ ಈ ಕಡೆಗೆ ಹೋಗೋದು, ಈ ಕಡೆಯಿಂದ ಆ ಕಡೆಗೆ ಹೋಗೋದು, ಅವರೆಲ್ಲರೂ ಕಾಣ್ತಾರೆ ಅವ್ರ ಮನೆಯಲ್ಲಿ ಅಂತ ಇನ್ನೂ ನೋಡ್ಕೊಂಡಿದ್ದೆ. ಅವನು ಒಂದು ಟ್ಯಾಕ್ಸಿ ತೊಗೊಂಡು ಮನೆಗೆ ಹೋದೆ. ಹೇಳಿದೆ, ಸರ್ ಅಯ್ಯರ್ ಸೆಂಟ್ ಮೀ ಟು ಬ್ರಿಂಗ್ ಯು ಟು ದ ಸ್ಟುಡಿಯೋ ಅಂತಂದರೆ, ಐ ನೋ ಯು ಅಂತಂದರು. ಸರ್, ದೇರ್ ಇಸ್ ನೋ ರೀಸನ್ ಫಾರ್ ಯು ಟು ನೋ ಮೀ, ಐ ನೋ ಯು ವೆರಿ ವೆಲ್ ಅಂತ. ನೋ ನೋ ನೋ, ಐ ಸೀ ಯು ಆಲ್ಮೋಸ್ಟ್ ಇನ್ ಆಲ್ ಮೈ ಕಾನ್ಸರ್ಟ್ಸ್ ಅಂತಂದರು. ಆಮೇಲೆ 1 ವರ್ಷ ಅವ್ರ ಜೊತೆ ಸಂಗೀತ ಕಲಿಯೋಕ್ಕೂ ಹೋದೆ, ಏನೂ ಹೇಳ್ಕೊಡ್ಲಿಲ್ಲ. ಜೋಶಿ ಅವ್ರ ಜೊತೆ ಅದು ಹುಚ್ಚ ಅಷ್ಟೇ, ಈಗ ಎಲ್ಲ ಹುಚ್ಚುಗಳು, ಎಲ್ಲ ಹುಚ್ಚುಗಳು. ಏನು ಭೀಮಸೇನ್ ಜೋಶಿನ ಅವರ ಅಳಿಯ ನನ್ನ ಸ್ನೇಹಿತರಾದರು. ಭೀಮಸೇನ್ ಜೋಶಿ ಅವರ ಮೊದಲ ಹೆಂಡತಿಯ ಮಗಳು ಶುಭದಾ ಅಂತ, ಅವಳ ಮದುವೆ ಆಯಿತು ಭಾಳ ಲೇಟ್ ಮದುವೆ. ಅವರ ಅಳಿಯಾದರೂ ಮದ್ರಾಸಲ್ಲಿ
ಹುಬ್ಳಿ ಇದ್ದನು ಅರವಿಂದ್ ಮುಳುಗುಂದ್ ಅಂತ, ಅವನು ಒಂದು ಎರಡು ಒಳ್ಳೆ ಕತೆ ಬರ್ತಾವನು. ಅವನ ಮೂಲಕ ಮಡ್ರಾಸ್ ಒಂದ್ಸಲ ಬಂದಾಗ ಅವ್ರು ನೋಡೋಕ್ಕೋಸ್ಕರ ಕೂತಿದ್ದೆ, ಏನೂ ಮಾತಾಡಲಿಲ್ಲ. ಆದರೆ ಇವತ್ತು ನನ್ನ ನೆನಪಾಯಿತು, ಶ್ರೀದೇವಿ ತೀರ್ಕೊಂಡ್ರು ಅಂತಂದರೆ ನಾನು ಅವ್ರ ಹತ್ರ ಅರ್ಧ ಗಂಟೆ ಕೂತಿದ್ದೆ ಭೀಮಸೇನ್ ಜೋಶಿ ಎದುರಿಗೆ. ನಾನು ಏನಾದ್ರು ಕೇಳಿದರೆ ಅವರು ಆಗಲಿ ಆಗಲಿ ಅಂತ ಇದ್ರು ಅಷ್ಟೇ. ನಾನು ಮುಳುಗುನ್ ಫ್ರೆಂಡು ಆಗಲಿ ಅಂತಂದರು. ಆಮೇಲೆ ನಿಮ್ಮದು ನನ್ನ ಹರಣ ನಿನಗೆ ಶರಣ ಅಂತ ಹಳೇ ರೆಕಾರ್ಡಿಸರ ಅದು ನಾನು ಕೇಳಿದ್ದು ಅಂತಂದ್ರು. ಆಗಲಿ ಆಗಲಿ ಎಲ್ಲರಿಗೂ ಆಗಲಿ ಆಗಲಿ ಅಂತಿದ್ರು. ನಿಮ್ದೊಂದು ಫೋಟೋ ತೆಗಿಲ್ಲ ಅಂತಂದು ಕ್ಯಾಮ್ರಾ ತೊಗೊಂಡೋಗಿದ್ದೆ. ಆಮೇಲೆ ಏನು ಆಮೇಲೆ ಅವರೊಂದು ಅವ್ರನ್ನ ಗುಂಡಿ ಹಾಕ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ರು ಜುಬ್ಬು. ನಾನು ಸ್ವಲ್ಪ ಕೈ ನಡುತ್ತಾ ಇತ್ತು. ನಾನು ಹಾಕ್ಲ ಸರ್ ನಿಮ್ಮ ಗುಂಡಿ ಅಂತ. ಆಗಲಿ ಆಗಲಿ ಗುಂಡಿ ಹಾಕಲೆ. ಆಮೇಲೆ ಸ್ವಲ್ಪ ಹೊತ್ತು ಸುರಸುಂದರಿ ಒಬ್ಬರು ಬಂದರು. ಅವಳು ಬಂದ ತಕ್ಷಣ ಒಂದು ಹೂವಿನ ಗುಚ್ಛ ತಗೊಂಡ್ಬಂದು ಪಂಡಿತ್ಜಿ ಕೊಟ್ಟರು. ಆಮೇಲೆ ಅವ್ರ ಕಾಳಿಗೆ ನಮಸ್ಕಾರ ಮಾಡಿದ್ದು. ಅವ್ರು ಏನೋ ಹಿಂದಿನಲ್ಲಿ ಏನೋ ಹೇಳಿದ್ರೆ ಅವ್ರಿಗೂ ಬಹುಶಃ ಹಿಂದಿನಲ್ಲಿ ಆಗಲಿ ಆಗಲಿ ಅಂತ ಹೇಳಿರ್ಬೇಕು. ಆಕೆ ಹೊರಟೋದ್ರು ಅಷ್ಟೇ. ಆಕೆ ಯಾರು ಅಂದರೆ ಇವತ್ತು ತೀರ್ಕೊಂಡ ಶ್ರೀದೇವಿ. ಅವ್ರಿಗೆ ಭೀಮಸೇನ್ ಜೋಶಿಗೆ ಶ್ರೀದೇವಿನೂ ಒಂದೇ, ಎಸ್ ದಿವಾಕರೂ ಒಂದೇ, ಒಂದು ಮೈಗೂ ಒಂದೇ. ಹಂಗೆ ಇದ್ರು ಅಷ್ಟೇ ಜೀವನ ಚರಿತ್ರೆ ಜೋಶಿ. ಇಲ್ಲ, ಅದು ಅವ್ರ ಸಂಗೀತವನ್ನು ಕೇಳಿ ಕೇಳಿ ಸಂಗೀತದ ಒಂದು ಹುಚ್ಚಿತ್ತು. ನಾನು ಬಾಲಮುರಳಿ ಕೃಷ್ಣನ ಜೊತೆಗೆ ಹೋದಾಗ ಬಾಲಮುರಳಿ ಕೃಷ್ಣದ ಒಂದು ಎರಡು ಮಾತನ್ನು ನಾನು ಹೇಳ್ಬೋದೇನೋ. ಏನು ಅಂದರೆ, ನಾನು ತುಂಬ ಜನ ಸಂಗೀತವನ್ನು ಬಹಳ ಹತ್ತಿರದಿಂದ ನೋಡಿದ್ರು. ಅಂದರೆ ಮೈಸೂರು, ಬೆಂಗಳೂರು, ಆಕಾಶಿ ಕಂಡ ಇಂಥವಂತೆಲ್ಲ ಬಹುಶಃ ಬಾಲಮುರಳಿ ಕೃಷ್ಣ ಒಬ್ಬರೇ ಅಂತ ಕಂಡಂತೆ ಎಂದೂ ಪ್ರಾಕ್ಟೀಸ್ ಮಾಡಿರಲಿಲ್ಲ. ಪ್ರಾಕ್ಟೀಸ್ ಮಾಡದೇ ಇರೋ ಒಬ್ಬ ವ್ಯಕ್ತಿನ ನಾನು ಯಾರೂ ನೋಡಿಲ್ಲ. ಬಾಲಮುರಳಿ ಕೃಷ್ಣ ಒಬ್ಬರೇ. ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು, ನನ್ಗೆ ಇವತ್ತಿಗೂ ಅದು ಆಶ್ಚರ್ಯವೇ. ಅವ್ರು ಯಾವಾಗಲೂ ಕೂಡ ಒಂದು ಕನ್ಸರ್ಟ್ಗೆ ಹೋದ್ರೆ ಏನು ಹಾಡ್ತೀನಿ, ಯಾವುದನ್ನ ಮೊದಲು ಹಾಡ್ತೀನಿ ಅಂತ ಅವ್ರಿಗೆ ಗೊತ್ತಿರ್ತಾ ಇರಲಿಲ್ಲ. ಅವ್ರು ಏನೂ ಪ್ಲ್ಯಾನ್ ಮಾಡಿದ್ದಿಲ್ಲ. ನಾ ಒಂದ್ಸಲ ಕೇಳಿದೆ, ಹೇಗೆ ಏನು ಪ್ರಾಕ್ಟೀಸ್ ಮಾಡಲ್ಲ ಅಂತ. ಏನು ಏನಿಲ್ಲ, ನಾನು ಹೋಗಿ ಸ್ಟೇಜ್ ಮೇಲೆ ಕೂತ್ಕೋತೀನಿ, ನೀನು ಗಮನಿಸಿದೀಯೋ ಇಲ್ವೋ ಅಂತ. ನೀವು ಯಾರಾದರೂ ಕೇಳಿದ್ರೆ ನಿಮ್ಗೆ ನೆನಪು ಮಾಡ್ಕೊಳಿಸಿ. ಎರಡು ನಿಮಿಷ ನಾನು ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತಿರ್ತೀನಿ, ಯಾರಾದರೂ ಗಮನಿಸಿದ್ದೀರಾ ಅಂತ ಕೇಳಿದ್ರು. ಈಗ ಆ ಎರಡು ನಿಮಿಷ ನಾನು ಸ್ವರಗಳನ್ನ ಬರಮಾಡ್ಕೋತೀನಿ. ಯಾವ ಸ್ವರಕ್ಕೆ ಎಷ್ಟು ಸ್ವರ ಸೇರಿ ಯಾವ ರಾಗ ನನ್ನ ಮನಸ್ಸಿಗೆ ಅನಿಸುತ್ತೋ ಆ ರಾಗದಿಂದ ನಾನು ಶುರು ಮಾಡ್ತೀನಿ. ಅಷ್ಟೇ ನಾನು ಒಂದು. ಎರಡನೇ ಉದಾಹರಣೆ ಕೊಡಬೇಕು ಅಂತಂದರೆ, ಅಮ್ಜದ್ ಅಲಿ ಖಾನ್ ಅಂತಿದ್ದಾರಲ್ಲ ಸರೋದು, ಅವ್ರದ್ದು ಮತ್ತು ಇವ್ರದ್ದು ವಯೋಲ. ಬಾಲಮುರಳಿ ಕೃಷ್ಣ ವಯೋಲನ್ನೇ ಅಲ್ಲ, ವಯೋಲ ನಡೆಸ್ತಾ ಇದ್ದರು. ಈ ವಯೋಲ ಅದು ಒಂದು ಜುಗಲ್ಬಂದಿ ಕಾರ್ಯಕ್ರಮ ಮದ್ರಾಸಿನ ಕಲಾಕ್ಷೇತ್ರದಲ್ಲ. ನಾನು ಅವರ ಸುಕಾಲ್ಡ್ ಸ್ಟೂಡೆಂಟ್ ಆಗಿದ್ದ. ಆಗ ಅವರು ನಾನು ಒಂದ್ಸಲ ಹೋದೆ, ಅವ್ರು ಬೆಳಗ್ಗೆ ಮ್ಯಾರಿದೆ ವಯೋಲ ಅದು ಬಿಡಿಸಿ ಭಾಳ ದಿವಸ ಆಯಿತು, ಸ್ವಲ್ಪ ಕೆಳಗಿಳಿಸ್ತೀಯಾ ಅಂತ ಇಳಿಸ್ತೀವಿ, ಸ್ವಲ್ಪ ಕ್ಲೀನ್ ಮಾಡ್ತೀಯ ಅಲ್ಲ, ಧೂಳು ಕೂತಿತ್ತು ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿದ್ಮೇಲೆ ಉಡುವರ್ತದ್ರು ತಗೊಂಡ್ರು. ಏನೋ ಒಂದು ಅತ್ತಂತೇನೇನೋ ಅಂತಂದು ಸುರು ಮಾಡಿಸಿದ್ರು. ನಿಮಗೆ ಮಂಜದಾರ ಈ ಕಾಲ ಪಿಚ್ ಏನಿದೆ ನಿಮ್ಗೆ ಗೊತ್ತಾ ಅಂತ ಕೇಳಿದ್ರು. ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿರಲಿಲ್ಲ, ಈಗಲೂ ಗೊತ್ತಿಲ್ಲ. ಹಾಂ, ಸಾಯಂಕಾಲ ಗೊತ್ತಾಗತ್ತೆ ಬಿಡು ಅಮ್ಮ ಅಂದ ತಕ್ಷಣ ಅಂತ ಹೇಳಿದ್ರು. ಪಕ್ಕಕ್ಕೆ ಇಡು ಇಟ್ಟೆ ಅಷ್ಟೇ. ಹತ್ತು ವರ್ಷ ಆಗಿತ್ತಂತೆ ಅದನ್ನು ಮುಟ್ಟಿಯವರು. ಅವ್ನು ಸಾಯಂಕಾಲ ಆರುವರೆಗೆ ಕಲಾಕ್ಷೇತ್ರದಲ್ಲಿ ಮದ್ರಾಸಿನ ಕಲಾಕ್ಷೇತ್ರ ರುಕ್ಮಿಣಿ ದೇವಿ ಜುಗಲ್ ಬಂದು ಏಳು ಗಂಟೆಗೆ ಶುರು ಆಯಿತು. ಇವರು ಎಲ್ಲ ನುಡಿಸಿದ್ರು, ಅವರು ಸ್ವಲ್ಪ ನುಡಿಸಿದ್ರು, ಅವ್ರಿಗಿಂತ ಇವ್ರು ಚೆನ್ನಾಗಿ ನುಡಿಸಿದ್ರು ಅಂತ ಹೋಯಲ್ಲ. ಏನು ಹೇಳೋದು ಇದಕ್ಕೆ? ಮತ್ತು ನಾನು ಅವರ ಶಿಷ್ಯನಾಗಿ ಹೋದಾಗ ಅವರಿಗೆ ಒಂದು ದಿವಸ ಒಂದು ತಿಂಗಳಿಗೆ 24-25 ದಿವಸ ಕಾನ್ಸರ್ಟ್ಸ್ ಇರ್ತಾ ಇತ್ತು. ಎಲ್ಲದಕ್ಕಿಂತ ನನ್ನ ಬರ್ಕ್ತನ ಏನು ಅಂತಂದರೆ, ಸಂಗೀತವನ್ನು ಮೊದಲು ಯಾರ ಹತ್ರ ಆದರೂ ಕಲಿತು ಬೇರೆ ಅಡ್ವಾನ್ಸ್ ಸ್ಟಡಿಗೋಸ್ಕರ ಅಂಥವ್ರ ಹತ್ರ ಹೋಗ್ಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಕಲಿತರೆ ಅವ್ರ ಹತ್ರ ಕಲಿಬೇಕು ಅಂತ ಹೋದೆ, ಏನು ಕಲಿಯಲಿಲ್ಲ. ಅದೇ ರೀತಿ ಇನ್ನೊಂದಾಗಿದ್ದು ಇಲ್ಲಿ ಹೇಳ್ಬಿಡ್ತೀನಿ. ಅದೇ ರೀತಿ ಸಂಗೀತ ಬಿಟ್ಟ ಮೇಲೆ ನನಗೆ ಪೇಂಟಿಂಗ್ ಭಾಳ ಆಸೆ. ಆಗ ನನಗೆ ಪರಿಚಯ ಆಗಿದ್ದು ಯಾರು, ಅಗೇನ್ ವಯಂಕೆ ಮೂಲಕ, ವಯಂಕೆ ನಾನು ನೆನೆಸ್ಕೋಬೇಕು ಇವತ್ತು. ಅವರು ನನಗೆ ಪರಿಚಯ ಮಾಡಿಸ್ಕೊಟ್ಟಿದ್ರು. ನಿಮಗೆಲ್ಲ ಗೊತ್ತಿರೋ ಎಸ್ ಜಿ ವಾಸುದೇವ್ ಅಂತ ನೀವೆಲ್ಲರೂ ಕೇಳಿದ್ರು, ಬಹಳ ದೊಡ್ಡ ಪೇಂಟರ್. ಅವರು ಇನ್ನೂ ಸ್ಟೂಡೆಂಟ್ ಮಡ್ರಾಸ್ ಸ್ಕೂಲ್ ಆಫ್ ಆರ್ಟ್ಸ್, ಈ ವಾಸ್ ಸ್ಟಿಲ್ ಎ ಸ್ಟೂಡೆಂಟ್. ಅವು ಏನಕ್ಕೆ ಅವರ ಮನೆಯವರೆಲ್ಲ ಪರಿಚಯ ಆದ್ರಿಂದ ಅದೇ ವಾಸು ಪರಿಚಯ ಆಯಿತು. ವಾಸು ನನ್ನ ಪರಿಚಯ ಮಾಡಿಕೊಂಡ.
ವಾಸುಗೆ ಪ್ರೊಫೆಸರ್ ಯಾರು ಗೊತ್ತ? ಕೆ ಸಿ ಎಸ್ ಪಣಿಕರ್ ಅಂತ, ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಒಂದ ಮೇಜರ್ ನೇಮ್ಸ್ ಇನ್ ಇಂಡಿಯನ್ ಪೇಂಟಿಂಗ್. ನಾನು ಅವ್ರ ಹತ್ರ ಕಲಿಯೋಕೆ ಹೋದೆ ಪೇಂಟಿಂಗ್, ಏನ್ ಕಲಿಯಕಾಗತ್ತೆ ಗೊತ್ತಲ್ಲ. ಸರಿ ಸರ್, ಮಾಸ್ತಿಯವರ ಜೊತೆ ಕೂಡ ನಿಮಗೆ ಒಂದು ಮಟ್ಟದ ಒಡನಾಟ ಆಯಿತು, ಕೆಲವು ನೆನಪುಗಳನ್ನು ನೆನಪಿಸ್ಕೊಳ್ಬೋದು. ಮಾಸ್ತಿಯವ್ರ ಬಗ್ಗೆ ನನಗೆ ಭಾಳ ಇಷ್ಟ ಏನು ಅಂತಂದರೆ, ನಾನು ಮೊದಲೇ ಹೇಳಿದೆ ಡಿ ವಿ ಜಿ ಇದ್ದರೆ ನಮ್ಗೆ ಎಂಥ ಸಂಪರ್ಕ ಬರಲಿಲ್ಲ. ಅವರು ಭಾಳ ಕೂತಿರ್ತಾ ಇದ್ರು, ನಾವು ಮಾತಾಡೋ ಧೈರ್ಯ ಎಲ್ಲ ಇರ್ತಿರ್ಲಿಲ್ಲ, ತುಂಬ ಡಿಸ್ಟೆನ್ಸ್. ಅದಕ್ಕೆ ತದ್ವಿರುದ್ಧವಾಗಿದ್ದವರು ಅವ್ರ ಮಗ ಮತ್ತು ಮಾಸ್ತಿ ಕೂಡ. ಡಿ ವಿ ಜಿ ಅವ್ರ ಮಗ ಅಂತ ಬಿ ಜಿ ಅವ್ರ ಸ್ವಾಮಿ ನಾವು ಹೇಳೋಕ್ಕೆ ಆಗಲ್ಲ ಅಂದರೆ, ಅವ್ರು ದೂರ ಇಟ್ಕೊಳ್ತಾರೆ ಭಾಳ ಹತ್ರ. ನಿಮ್ಮಲ್ಲಿ ನೋಡಿರ್ಬೇಕು ಬಿ ಜಿ ಅವ್ರ ಸ್ವಾಮಿ ಎಷ್ಟು ಹತ್ರ ಅಂತಂದ್ರೆ, ಒಂದು ಮಗು ಥರ ನಮ್ಮ ಜೊತೆಲಿ ಇರ್ತಿದ್ರು, ಮಗುನೇ ಅವರು ಒಂಥರ ಬೆಳೆದ ಮಗು. ಮಾಸ್ತಿದ್ದು ಒಂಥರ ಒಂದು ರೀತಿಯ ಮುಗ್ಧತೆ ಇತ್ತು. ಅವ್ರ ಮನೆಗೆ ಒಂದ್ಸಲ ಹೋದೆ, ಬಟ್ ಐ ಸ್ಟಾರ್ಟ್ ಲೈಕಿಂಗ್ ದಟ್ ಮ್ಯಾನ್. ಯಾವಾಗಾದ್ರೂ ಭಾಳ ಆತ್ಮೀಯವಾಗಿ ಮಾತಾಡಿಸ್ತಾ ಇತ್ತು. ಒಂದ್ಸಲ ನನಗೆ ನೆನಪಿದೆ, ನಾನು ಸುಧಾ ಪತ್ರಿಕೆಯನ್ನು ಕೆಲಸ ಮಾಡ್ತಾ ಇದ್ದಾಗ ಮಾಸ್ತಿ ಮೇಲೆ ಒಂದು ಕವರ್ ಸ್ಟೋರಿ ಮಾಡೋಣ, ಸೊ ನೀವು ಒಂದು ಇಂಟರ್ವ್ಯೂ ಮಾಡಿ ಅಂತ ಹೇಳಿದ್ರು ನಮ್ಮ ಸಂಪಾದಕರು. ನಾಳೆ ಇಂಟರ್ವ್ಯೂ ಅಂತ ಸರ್ ಮಾಡೋದು, ಒಂದು ಕೆಲಸ ಮಾಡ್ತೀನಿ, ದಿನವೂ ಒಂದು 17 ದಿವಸ ಬೆಳಗ್ಗೆ ಅವ್ರ ಮನೆಗೆ ದಿನವೂ ಹೋಗ್ತೀನಿ, ಆಮೇಲೆ ನನಗೆ ಏನು ಅನಿಸುತ್ತೆ ನಾನು ಬರೀತೀನಿ ಅಂತ. ಆಯಿತು ಅಂತಂದ್ರು ಆ ಸಂಪಾದಕರು. ಸುಮಾರು ಬೆಳಗ್ಗೆ 9 ಗಂಟೆಗೆ ಅವ್ರ ಮನೆಗೆ ಹೋಗ್ತಾರೆ, 12 ಗಂಟೆವರೆಗೂ ಅವ್ರ ಜೊತೆಲೇ ಕೂತಿರ್ತಾರೆ. ಆ ಕೂತಿದ್ದಾಗ ನೋಡಿದ ಕೆಲವು ಇದೆಯಲ್ಲ, ಭಾಳ ಗ್ರೇಟ್ ಮ್ಯಾನ್ ಅನಿಸ್ತು. ಅವರು ಒಂದು ದಿವಸ ಇಬ್ಬರು ಮಾತಾಡ್ತಾ ಇದ್ವಿ, ಯಾರೋ ಒಬ್ಬ ದೂರದಲ್ಲಿ ಯಾರೋ ಕೂಕೊಂಬಂದಂಗೆ ಆಯ್ತು. ಕೂಕೊಂಬಂದ್ರೆ ಟಿ ವಿ ಇಟ್ಕೊಂಡು ಎದ್ದರು, ಎದ್ದು ಅವ್ರ ಮಗಳು ಇಂದಿರಮ್ಮ ಅಂತ ಅವರು ತಿಳ್ಕೊಂಡ್ರಂತೆ. ಈಗ ಇಂದಿರಮ್ಮ ರಾಮಯ್ಯ ಅಂದವ ಅಂತ ತಮಿಳ್ನಲ್ಲಿ ಹೇಳಿದರು, ರಾಮಯ್ಯ ಬರ್ತಿದ್ದಾನೆ. ನನಗೇನು ಗೊತ್ತಾಗಲಿ, ಆದರೆ ಒಂದು ಮುಂದ್ಗಡೆ ಒಂದು ಕೋಟಿಗೋ ಆ ಕೋಟಿಕ್ಕಿಂತ ಒಳಗಡೆ ಹಾಲು ಇರ್ತಿತ್ತು, ಹಾಲಲ್ಲಿ ಕೂತಿರ್ತಾ ಇದ್ವಿ ನಾವು. ಇವ್ರು ಎದ್ದು ಇಂದಿರಮ್ಮ ಹೇಳಿದರು ಬರ್ತಾ ಇದ್ದಾನೆ. ಇವ್ರು ಕೋಟಿಗೆ ಹೋದರು, ಇಂದಿರಮ್ಮ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ತಗೊಂಡು, ಕಾರ್ಡ್ಬೋರ್ಡ್ ಇಷ್ಟಪದ ಬಾಕ್ಸ್, ಅದನ್ನು ತೆಗೆದ್ರು. ಮಾಸ್ತಿ ಅದು ತೆಗೆದ್ರೆ ಅದನ್ನು ತರಕಾರಿ ಬಂದು ಬಿಟ್ಟರೆ ಒಂದು 4-5 ಜೊತೆ ಚಪ್ಪಲಿಗಳು ಬಿತ್ತು ಕೆಳಗೆ. ಬಿದ್ದರೆ ಇವರೇನು ಮಾಡಿದ್ರು, ಇಂದಿರಮ್ಮ ಒಂದು ಚಾಕು ತಂದುಕೊಟ್ರು, ಆ ಚಪ್ಪಲಿ ಬಾರ್ಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕತ್ತರಿಸಿದ್ರು. ಇದನ್ನು ಕಣ್ಣಾರೆ ನೋಡಿದ್ದು, ನೀವು ಹೇಳ್ತಾ ಇದ್ದೀರಿ. ಕತ್ತರಿಸಿದ್ಮೇಲೆ ಒಬ್ಬ ಮುದುಕ ಬಂದ, ಕಾಲು ಎಳ್ಕೊಂಡು ಬರ್ತಾ ಇದೆ 75-80 ವರ್ಷದ ಒಬ್ಬ ಮುದುಕ. ಸರಿ, ಅವನು ಬಂದ್ಮೇಲೆ ಕುಡಿಸಿದ್ರು, ನೋಡಪ್ಪ ರಾಮಯ್ಯ ನೀನು ತುಂಬ ಅದೃಷ್ಟವಂತ ಆಗಿದ್ದೆ ನೋಡಿ ಇವತ್ತು ಅಂದರು. ಏನು ನೀನು ಒಂದಲ್ಲ 4 ಜೊತೆ ಚಪ್ಪಲಿ ಇದೆ ನಿಮ್ಗೆ ರಿಪೇರಿ ಮಾಡಲಿಕ್ಕೆ, ಇವರೇ ಕಟ್ಟಾಡಿದ್ದಾರೆ, 4 ಜೊತೆ ಚಪ್ಪಲಿ ಇದೆ ನಿಮಗೆ ಹೊಲಿಲಿಕ್ಕೆ ಅಂದರು. ಆಯಿತು ಸ್ವಾಮಿ ಅಂತಂದ. ಆಮೇಲೆ ಇವ್ರು 4-5 ಚಪ್ಪಲಿ ಬರೋರು, ಅವರು ಇಂದಿರಮ್ಮ ಬಂದು ಕಾಫಿ ತಿನ್ಕೊಟ್ರು, ಮತ್ತು ಇವರು ಎಲಾಡಿಕೆ ಕೊಟ್ಟರು ಅವನಿಗೆ. ಅವನು ಬಂದಾದ್ಮೇಲೆ ಇವರು ಅವನಿಗೆ 20 ರೂಪಾಯಿ ಕೊಟ್ಟರು. 20 ರೂಪಾಯಿ ಕೆಲಸ ಮಾಡಿಲ್ಲ ಸ್ವಾಮಿ, 10 ರೂಪಾಯಿ ಕೊಡಿ ಸಾಕು ಅಂತ ವಾಪಸ್ ಇಸ್ಕೊಂಡ್ರು. 10 ರೂಪಾಯಿ ಅವ್ನಿಗೆ 10 ರೂಪಾಯಿ ಕೊಟ್ಟರು. ಆಮೇಲೆ ಅವ್ನಿಗೆ ಮತ್ತೆ ಇನ್ನೊಂದು ಕಾಫಿ ಕೊಟ್ಟರು. ಆಮೇಲೆ ಅವ್ನು ಕಳಿಸಿದ್ರು. ಕಳಿಸ್ಕೊಂಡ್ಮೇಲೆ ನಾನಂತ ಹೇಳಿದ್ರು, ಇವನು ತುಂಬ ಚೆನ್ನಾಗಿ ಬದುಕಿದವನು, ನೋಡಿ ತುಂಬ ಸ್ವಾಭಿಮಾನಿ, ಅವನಿಗೆ ಕಷ್ಟದಲ್ಲಿದ್ದಾನೆ ಅಂತ ಗೊತ್ತು, ಅವನ ಮಗನೇ ಅವನು ಬಿಟ್ಬಿಟ್ಟಿದ್ದಾನೆ, ಅವನ ಹೆಂಡತಿನ ಸಾಕ್ಬೇಕು, ಅವನು ಆಕೆಗೂ ಓಡಾಡೋ ಸ್ಥಿತಿನಲ್ಲಿಲ್ಲ, ಅವನಿಗೇನಾದ್ರು ದುಡ್ಡು ಕೊಡಬೇಕು ಅಂತಂದ್ರೆ ಅವ್ನು ದುಡ್ಡು ತಗೊಳ್ಳಲ್ಲ, ಅದಕ್ಕೋಸ್ಕರ ಏನು ಮಾಡ್ತಾನೆ ಅವನು ಚಪ್ಪಲಿ ಅವನು ಕೆಲಸ ಕೊಟ್ಟರೆ ಚಪ್ಪಲಿ ಕಟ್ ಮಾಡಿ ಅವನು ಕೊಡ್ತೀನಿ, ಅವನು ಬರೀತಾನೆ, 90 ರೂಪಾಯಿ ಕೊಡ್ತೀನಿ ನಾನು, ಇದು ವಾರಕ್ಕೊಂದ್ಸಲ ಬರ್ತಾನು ಅಂತ. ಇದೊಂದು ಕತೆ. ಮಲ್ಲಿಗೆ ಪತ್ರಿಕೆ ಸಂಪಾದಕರಾಗಿದ್ದಾಗ ಅವನ ಕತೆ ಕೇಳಿದಾಗ ಏನು ಪ್ರತಿಕ್ರಿಯೆ? ಅದು ಭಾಳ ಇಂಟ್ರೆಸ್ಟಿಂಗ್. ನಾನು ಮಲ್ಲಿಗೆ ಪತ್ರಿಕೆಯ ಒಂದು ಸಂಪಾದಕ ಆಗಿದ್ದೆ. ಆಗ ಒಂದು ದಿವಸ ಅವರಿಗೆ ಆವಾಗ 97 ವರ್ಷ, ಅದು ಇದು 87 ವರ್ಷ ಮಾಸ್ತಿಯವರಿಗೆ, ಅವರು ಕತೆ ಬರೆಯೋದು ನೆನೆಸಿ ಸುಮಾರು 10 ವರ್ಷ ಆಗಿದೆ. ನಾನು ಸುಮ್ಮನೆ ನನಗೆ ಭಾಳ ಹತ್ರ ಆಗಲ್ಲ, ನನಗೆ
ನಿಮ್ಮ ಹತ್ರ ಎಷ್ಟು ಹತ್ರವಾಗಿ ಮಾತಾಡೋ ಅಷ್ಟು ಹತ್ರವಾಗಿ ಮಾತಾಡ್ತಾ ಇದ್ದೆ. ಬಹುಶಃ ಬಹಳ ದೊಡ್ಡ ಲೇಖಕರಿಗೆ ಬಹಳ ಹತ್ತಿರದಲ್ಲಿ ನಾನು ಓಡಾಡ್ದು ಅನ್ನೋದಂದ್ರೆ ಬಹಳ, ಮತ್ತೆ ಅಷ್ಟೇ ನನ್ನನ್ನು ಈಕ್ವಲ್ ಆಗಿ ನೋಡಿದ್ರು ಇಬ್ಬರು ಕನ್ನಡದಲ್ಲಿ, ಹಳೆ ಚಿಕ್ಕಮಂದರು, ಒಬ್ಬರು ವಿ ಸಿ ಮತ್ತು ಮಾಸ್ತಿ. ವಿ ಸಿದು ಅದು ಇನ್ನೊಂದು ಕತೆ, ಅದು ಇನ್ನೊಂದ್ಸಲ ಏನಾದ್ರು ಹೇಳಬೇಕು. ಮಾಸ್ತಿ ಇನ್ನೊಂದ್ಸಲ ಗಾಂಧಿ ಬಸರಲ್ಲಿ ಅವರು ಬಸವನಗುಡಿ ಕ್ಲಬ್ ಅಂತಿದೆ ಅಲ್ಲಿ, ಅಲ್ಲಿ ದಿನವೂ ಸಾಯಂಕಾಲ ಇಸ್ಪೀಟ್ ಆಡೋಕೆ ಹೋಗ್ತಾ ಇದ್ರು, ನಡ್ಕೊಂಡು ಬರ್ತಾ ಇದ್ರು ಅಲ್ಲಿ ಕವಿಪುರಂ ಅಂತ. ಅಲ್ಲಿಂದ ಅವ್ರು ನಡ್ಕೊಂಡು ಸಾಯಂಕಾಲ ವಾಕ್ ಆಗಂಗೆ ಆಗ್ತಾ ಇತ್ತು. ಅಲ್ಲೋಗಿ ಇಸ್ಪೀಟ್ ಒಂದು ಪೈಸೆಗಿಂತ ಇಸ್ಪೀಟ್ ಆಡ್ತಾ ಇದ್ರು, ಒಂದು ಪೈಸೆ ಇಸ್ಪೀಟ್ ಆಡ್ತಾ ಇದ್ರು. ಅದು ಮುಗಿಸಿ